ಜೆಫ್ ಒಲಿಯ ಮಾದಿಗರು ಈ ದೇಶದ ರಾಜರು ಒಂದೇ ಕುಟುಂಬದ ಅಣ್ಣ ತಮ್ಮಂದಿರು ತಾಲೂಕಿನ ಬೇತಮಗಳ ಗ್ರಾಮದ ಹೋಬಳಿ ಮಟ್ಟದ ಒಲೆಯ ಮಾದಿಗರ ಒಕ್ಕೂಟದ ಸಮಾವೇಶವನ್ನು ಹಮ್ಮಿಕೊಂಡಿದ್ದರು ಸಭೆಯ ಅಧ್ಯಕ್ಷತೆಯನ್ನು ರಾಮಚಂದ್ರರವರು ವಹಿಸಿಕೊಂಡು ರಾಜಕೀಯ ರಹಿತವಾಗಿ ಈ ಈ ಒಕ್ಕೂಟವನ್ನು ರಚನೆ ಮಾಡುತ್ತಿದ್ದು ಅಣ್ಣ ತಮ್ಮಂದಿರಂತೆ ಒಂದೇ ರಕ್ತವನ್ನು ಹಂಚಿಕೊಂಡಿರುವ ನಾವು ಮತ್ತೆ ಒಂದಾಗಬೇಕು ಹಾಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀಡಿರುವ ಸಂವಿಧಾತ್ಮಕ ಹಕ್ಕುಗಳನ್ನು ಪಡೆಯಲು ಮತ್ತೆ ರಾಜಕೀಯ ರಂಗದಲ್ಲಿ ಅಧಿಕಾರವನ್ನು ಪಡೆಯುವ ಸಲುವಾಗಿ ಒಕ್ಕೂಟವನ್ನು ರಚನೆ ಮಾಡಲು ಸಲಹೆ ಸೂಚನೆಗಳನ್ನು ಪಡೆದರು ಸಭೆಗೆ ಆಗಮಿಸಿದ ಚಿಂತಕರು ಪ್ರಜ್ಞಾವಂತರು ಒಲೆಯ ಮಾದಿಗರು ಬೇರೆ ಬೇರೆ ಅಲ್ಲ ನಾವೆಲ್ಲರೂ ಕೂಡ ಅಣ್ಣ ತಮ್ಮಂದಿರಿದ್ದಂತೆ ಈ ದೇಶದ ನಾಗ ಜನಾಂಗದ ದೊರೆಗಳು ಅತಿ ಹೆಚ್ಚು ಭೂಮಿಯನ್ನು ಹೊಂದಿದ ಒಡೆಯರು ನಾವು ಈ ದೇಶದ ರಾಜರು ಎಂದು ಇತಿಹಾಸದಲ್ಲಿ ಪುಟಗಳಲ್ಲಿ ದಾಖಲಾಗಿರುವ ಬಗ್ಗೆ ಚರ್ಚೆಗಳನ್ನು ನಡೆಸಿದರು ಹಾಗೂ ಎಲ್ಲ ಕುಲಬಾಂಧವರು ಹೇಳಿಕೆಗಳನ್ನು ಪಡೆದುಕೊಂಡು ತಾತ್ಕಾಲಿಕವಾಗಿ ಹನ್ನೆರಡು ಜನರ ಸಮಿತಿಯನ್ನು ರಚನೆ ಮಾಡಿದರು ಮುಂದಿನ ದಿನಗಳಲ್ಲಿ ತಾಲೂಕು ಮಟ್ಟದ ಹಾಗೂ ಜಿಲ್ಲಾ ಮಟ್ಟದ ಒಕ್ಕೂಟಗಳನ್ನು ರಚನೆ ಮಾಡುವ ಜವಾಬ್ದಾರಿಯನ್ನು ತಾತ್ಕಾಲಿಕವಾಗಿ ಆಯ್ಕೆಯಾದ ಮಾಜಿ ಎಂ ಸದಸ್ಯರಾದ ಬಿ ಎಂ ರಾಮಚಂದ್ರ ಪಾಪಣ್ಣ ವೆಂಕಟರಾಮ್ ಸಂದಾ ಮುನಿಸ್ವಾಮಿ ಕೆಂಚಪ್ಪ ರಾಧಾಕೃಷ್ಣ ಬೋಚೆಪಲ್ಲಿ ಕೃಷ್ಣಮೂರ್ತಿ ಬಾಬು ಸುಬ್ರಾಯಪ್ಪ ತಿಪ್ಪಣ್ಣ ಶ್ರೀನಾಥ್ ಹನ್ನೆರಡು ಜನರ ಸಮಿತಿಗೆ ಜವಾಬ್ದಾರಿಯನ್ನು ನೀಡಿದರು ಆಯ್ಕೆಯಾದ ಸದಸ್ಯರು ಮಾತನಾಡಿ ಮುಂದಿನ ದಿನಗಳಲ್ಲಿ ತಾಲೂಕಿನಲ್ಲಿರುವ ಎಲ್ಲ ಕುಲಬಾಂಧವ ಕುಲಬಾಂಧವರನ್ನು ಒಗ್ಗೂಡಿಸಿ ಒಲೆಯ ಮಾದಿಗರ ಒಕ್ಕೂಟವನ್ನು ಬಲಪಡಿಸಲು ನಾವೆಲ್ಲರೂ ಶ್ರಮ ಪಡುತ್ತೇವೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಕಾರ್ಯಕ್ರಮ ಉಸ್ತುವಾರಿಗಳಾದ ಬಿ ಎಂ ರಾಮಚಂದ್ರ ಪಾಪಣ್ಣ ವೆಂಕಟರಾಮ್ ಸಂದ ಮುನಿಸ್ವಾಮಿ ಮುಖಂಡರಾದ ರಾಮಚಂದ್ರ ವೆಂಕಟ್ರಾಮಪ್ಪ ಕೃಷ್ಣಪ್ಪ ಬೋಚೆಪಲ್ಲಿ ಕೃಷ್ಣಮೂರ್ತಿ ಕೆ ವಿ ಆರ್ ವಿಜಿ ಎಂ ಗೋಪಾಲ್ ಮೋಹನ್ ಯುವ ಮುಖಂಡರಾದ ನಾರಾಯಣ ಸ್ವಾಮಿ ಬನ್ನಿ ರವಿ ಹರಿ ಹರಿ ಚಿನ್ನು ಶ್ರೀನಾಥ್ ಗೋವಿಂದ್ ಇನ್ನು ಹಲವರು ಹಿರಿಯರು ಮುಖಂಡರು ಕುಲಬಾಂಧವರು ಭಾಗವಹಿಸಿದರು ವರದಿ ಶ್ರೀನಾಥ್ ಸಭೆಯ ಅಧ್ಯಕ್ಷರ ಅನುಮತಿ ಮೇರೆಗೆ ನಾನು ಮಾತಾಡಕ್ಕೆ ಪ್ರಾರಂಭ ಮಾಡ್ತಾ ಇದ್ದೀನಿ ಹಾಗೂ ಮೊದಲಿಗೆ ಈ ಸಭೆಗೆ ಆಗಮಿಸಿದಂತ ನನ್ನೆಲ್ಲ ಬಂಧುಗಳಿಗೆ ನಾನು ಹೃದಯಪೂರ್ವ ಸ್ವಾಗತನ ಬಯಸ್ತಾ ಇದ್ದೇನೆ ಮೊದಲಿಗೆ ಸ್ನೇಹಿತರೆ ಇಷ್ಟೊತ್ತು ವಿಚಾರ ಮುಟ್ಟಿಸಿಲ್ಲ ಮಾಹಿತಿ ತಿಳಿಸಿಲ್ಲ ಅಂತ ಹೇಳ್ತಾ ಇದ್ರೆ ಆದರೆ ಬೀಜ ಆಗಿದ ತಕ್ಷಣ ಮೊಳಕೆ ಬರೋಲ್ಲ ಅದಕ್ಕೂ ಟೈಮ್ ಬೇಕು ಮೊಳಕೆ ಬಂದ ಮೇಲೆ ಎರಡೇ ಎಲೆ ಬರೋದು ಸಾರವ್ರು ಅವಾಗ ಹೇಳಿದ್ರು ನಮ್ಮ ದಲಿತರಲ್ಲಿ ಒಗ್ಗಟ್ಟಿಲ್ಲ ಅಂತ ಮೊಳಕೆ ಆಗಿ ಆಗಿದ ತಕ್ಷಣ ಎರಡೇ ಎಲೆ ಬರುತ್ತೆ ಬೆಳೀತಾ ಬೆಳೀತಾ ಎಲೆಗೆ ಜಾಸ್ತಿ ಆಗ್ತಾ ಇರುತ್ತೆ ನಾವಿವಾಗ ಮೊಳಕೆ ಬಂದಿದೆ ಎರಡೇ ಎಲೆ ಬಂದಿದೆ ಅಷ್ಟೇ ಅದು ಸ್ವಲ್ಪ ಒಂದು ವಾರ ಬಿಟ್ಕೊಂಡು ನೋಡೋದು ನಾಲ್ಕು ಎಲೆ ಆಗುತ್ತೆ ಅದೇ ರೀತಿಯಾಗಿ ಇವತ್ತಿನ ಸಭೆಯಲ್ಲಿ ಎರಡೆಲೆ ಇರೋದು ಮುಂದಿನ ಸಭೆಯಲ್ಲಿ ನೂರಾರು ಎಲೆಗಳಾಗತ್ತೆ ಮರನೇ ಆಗತ್ತೆ ನಮ್ಮ ಇವತ್ತಿನ ಈ ವಲಯ ಮಾದಿಗರ ಒಕ್ಕೂಟ ಏನಿದೆ ಇದು ಇವತ್ತು ವಲಯ ಮಾದಿಗರ ಯಾರು ಅನ್ನೋದು ಮೊದಲನ್ನ ನಾವು ತಿಳ್ಕೊಬೇಕು ಯಾಕಂದ್ರೆ ನಾವು ಒಗ್ಗಟ್ಟಾಗೋದಕ್ಕೆ ಮುಂಚೆ ನಮ್ಮ ಇತಿಹಾಸ ಏನನ್ನೋದನ್ನ ತಿಳ್ಕೊಳಕ್ ಹೋದ್ರೆ ಇತಿಹಾಸದ ಪುಟಗಳಲ್ಲಿ ನಮ್ಮನ್ನ ರಾಜರು ನಾವು ಈ ದೇಶದ ಮೂಲ ನಿವಾಸಿಗಳು ನಾಗವಂಶಸ್ಥರು ಅಂತಾನೆ ನಮ್ಮ ಇತಿಹಾಸದ ಪುಟಗಳಲ್ಲಿ ದಾಖಲಾಗಿದೆ ನಾವು ಈ ದೇಶನ ಕಟ್ಟಿದಂತವರು ಆದ್ರೆ ಇವತ್ತು ಈ ದೇಶದಲ್ಲಿ ಎಲ್ಲ ಮೂಲೆ ಗುಂಪುಗಳಾಗಿ ಊರಾಚೆ ಬಂದು ಸಭೆ ಮಾಡ್ಕೊಳ್ತಾ ಇದೀವಿ ಇದು ದುರಂತ ಆದ್ರೆ ಈ ಒಂದು ಒಕ್ಕೂಟ ಮಾಡಬೇಕನ್ನ ಆಲೋಚನೆ ಬಂದಿರಂತ ನಮ್ಮ ಹಿರಿಯರ್ಗ ನಮ್ಮ ಸ್ನೇಹಿತರು ಪ್ರತಿಯೊಬ್ಬರಿಗೂ ಕೂಡ ನಾನು ಹೃದಯಪೂರ್ವಕವಾದಂತ ಭೀಮ ವಂದನೆಗಳನ್ನ ತಿಳ್ಸೋಕ್ ಇಷ್ಟಪಡ್ತೀನಿ ತುಂಬಾ ಒಳ್ಳೆಯ ಆಲೋಚನೆ ಮತ್ತೆ ನಾವೀಗ ವಲಯ ಮಾದಿಗರು ಒಂದಾಗಬೇಕು ಅಂತ ಎಲ್ಲಾ ಮಾದಿಗರು ಇದು ನಾಲ್ಕನೇ ಸಭೆ ಆಗಿರುತ್ತದೆ ಎಲ್ಲ ನಮ್ಮ ಹಿರಿಯರ ಸಲಹೆ ಮೇರೆಗೆ ನಾವು ಒಲೆಮಾತಿಗಳನ್ನು ಒಗ್ಗೂಡಿಸಿ ಮುಂದಿನ ದಿನಗಳಲ್ಲಿ ಇನ್ನ ಹೆಚ್ಚಿಗೆ ಬಲಪಡಿಸಿ ನಮ್ಮ ಜನಾಭ ಏನು ಅಂತ ಒಂದು ಒಗ್ಗಟ್ಟಿನ ಪ್ರದರ್ಶನ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ ಮತ್ತು ಇನ್ನೊಂದು ವಿಚಾರ ಏನೇ ಅಂದರು ಯಾವುದೇ ಪಾರ್ಟಿ ಇರಲಿ ನಾವು ರಾಜಕೀಯವಾಗಲ್ಲ ಇಲ್ಲಿ ಮಾತಾಡ್ತಾ ಇರೋದು ಯಾವುದೇ ಪಾರ್ಟಿ ಇರಲಿ ಯಾವುದೇ ಇದಿರಲಿ ನಮ್ಮ ಜನಾಭ ಒಟ್ಟಿಗಿರಬೇಕು ಅನ್ನೋದೇ ನಮ್ಮ ಒಂದು ಉದ್ದೇಶ ಆಗಿರುತ್ತೆ ಅಷ್ಟೇ ಅಲ್ಲ ನಮ್ಮ ಎಲ್ಲ ಸದಸ್ಯರು ಜಾತಿಗೆ ಸೇರಿಸಿದ್ದಾರೆ ಆದರೆ ನಾವು ಆದಿ ಕರ್ನಾಟಕ ಆದಿ ದ್ರಾವಿಡ ಅಂತ ನಾವೇ ಮೂಲದ ನಿವಾಸಿಗಳು ಆದ್ದರಿಂದ ಇವತ್ತು ನಾವು ಕೆ ಜಿ ಎಫ್ ತಾಲೂಕಲ್ಲಿ ಒಂದಾಗಬೇಕು ಅಂತ ನಮ್ಮೆಲ್ಲ ಮುಖಂಡರು ಎಲ್ಲ ಹಿರಿಯರು ಎಲ್ಲರೂ ಸಂಘಟನೆ ಮುಖಂಡರುಗಳು ಎಲ್ಲರೂ ಸಲಸೆ ಸಲಹೆಗಳ ಮೇರೆಗೆ ಈ ಒಂದು ಸಭೆಯನ್ನು ಈಗಾಗಲೇ ಒಂದು ಎರಡು ಮೂರು ಸಭೆ ಮಾಡಿದ್ದೀವಿ ಈ ಸಭೆಗಳಲ್ಲಿ ನಮಗೆ ಒಳ್ಳೆಯ ಒಮ್ಮತ ಸಿಕ್ಕಿದೆ ನಾವೆಲ್ಲರೂ ಒಂದಾಗಿರೋದಕ್ಕೆ ಎಲ್ಲರೂ ರಕ್ತ ಸಂಬಂಧಿಗಳೇ ಮತ್ತು ನನ್ನ ಬಂಧುಗಳೇ ನನ್ನ ಸ್ನೇಹಿತರೆ ಇಲ್ಲಿ ಸೇರಿರ್ತಕ್ಕಂಥ ಹಿರಿಯರಿಗೂ ಮತ್ತು ಕಿರಿಯರಿಗೂ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಇವತ್ತು ಏನು ಸಭೆ ನಡೆದಿದೆಯೋ ಒಲೆಮಾದಿಗರ ಹೋರಾಟ ಸಮಿತಿ ಅಂತ ಏನು ಮಾಡಿದ್ದಾರೆ ಇವತ್ತು ಈ ತೀರ್ಮಾನ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧರಾಗಿದ್ದು ಪ್ರತಿಯೊಂದು ಹಳ್ಳಿಗೂ ವಿಸಿಟ್ ಮಾಡಿ ನಮ್ಮ ಜನನ್ನ ಸಂಪರ್ಕ ಮಾಡಿ ಇನ್ನು ಬರೋ ಮೀಟಿಂಗಿಗೆ ಇನ್ನೂ ಹೆಚ್ಚಿನ ಜನಸಂಖ್ಯೆಯನ್ನು ಸೇರಿಸಿ ಎಲ್ಲ ಒಂದು ಮುಂದೆ ಆದರೂ ಎಲ್ಲರೂ ಸೇರಿಕೊಂಡು ಒಂದೇ ನಾವೆಲ್ಲ ಒಲಮಾದಿಗರ ಮಾತ್ರ ಏನಿದ್ದಾರೆ ಅವರು ಮಾತ್ರ ಒಕ್ಕೂಟ ಮಾಡಿಕೊಂಡು ನಮ್ಮ ನಮ್ಮ ಮೀಸಲಾತಿಯನ್ನು ನಾವು ಇನ್ನೂ ಹೆಚ್ಚಿನ ನಮಗೆ ಸಿಗಬೇಕು ಅಂತ ಪಡ್ಕೊಳ್ಳೋದಕ್ಕೆ ಮತ್ತು ನಾವು ತುಂಬ ಈ ವಲಮಾದಿಗರು ತುಂಬ ಕೆಳಮಟ್ಟದಲ್ಲಿ ಇರೋದ್ರಿಂದ ಅವರು ಅಭಿವೃದ್ಧಿ ಆಗೋದಕ್ಕೆ ಅಭಿವೃದ್ಧಿ ಆಗೋದಕ್ಕೆ ನಾವು ಏನು ಪ್ರಯತ್ನ ಮಾಡಬೇಕು ಅದೆಲ್ಲ ಪ್ರಯತ್ನ ಮಾಡಿ ನಾವು ಮುಂದಿನ ನಿರ್ಣಯನ ನಡೆದುಕೊಂಡು ಹೋಗ್ತೀವಿ ಅಂತ ಹೇಳ್ತಾ ಇದ್ದೀವಿ ಮಾಡಿದ್ದಾರೆ ಅಜ್ಜನಕ್ಕೆ ಹತ್ತು ಜನ ಪಾಪ ಅವರೇ ಹೋಗ್ಬೇಕಂತ ಇವಾಗ ನಮ್ಮ ಮೌನದ ರಮೇಶನ್ ಹೇಳಿದ್ರು ಅದೆಲ್ಲ ಎಲ್ಲರೂ ಸಪೋರ್ಟ್ ಕೊಡ್ಬೇಕು ಅವ್ರಿಗೆ ಇವಾಗ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ ಅವ್ರ ಅಧ್ಯಕ್ಷರ ಆಯ್ಕೆ ಮಾಡಿ ಯಾರನ್ನ ಅಜ್ಜನ ನಾವು ಸಪೋರ್ಟ್ ಇರಬೇಕು ನಮ್ಮನ್ನು ಮಾಡಿಲ್ಲ ಅವ್ರು ಮಾಡಿಲ್ಲ ಇರಬಾರ್ದು ನೀ ನಮ್ಮ ಮಾವ ಹೇಳಿದ್ರು ಅಜ್ಜನ ಅವ್ರದ್ದಲ್ಲ ನಾವು ಅವ್ರಿಗೆ ಸಪೋರ್ಟ್ ಕೊಡಬೇಕು ದಯವಿಟ್ಟು ಈ ಸಂಘ ಇಷ್ಟು ದಿನದಿಂದ ಇದ್ದೋಗಿತ್ತು ಇವಾಗ ಇನ್ನೂ ಪ್ರೋತ್ಸಾಹ ಆಗಬೇಕು ಅವ್ರಿಗೆ ಅಜ್ಜನಕ್ಕೆ ನಾವು ಸಪೋರ್ಟ್ ಕೊಡಬೇಕು ಆರು ತಿಂಗಳಾದ್ಮೇಲೆ ನಾವು ಬರ್ತೀವಪ್ಪ ಆಗಲಿ ಪ್ರೇಪ್ಕೊಂಡ ಅವ್ರ್ಗ ಅಧ್ಯಕ್ಷರ ಏನ ಸದಸ್ಯರು ಯಾರು ಕೊಡೋಣ ದಯವಿಟ್ಟು ಎಲ್ಲರೂ ಸಮಾಧಾನವಾಗಿ ಇವಾಗ ಯಾರು ಮಾಡಿದ್ದಾರೆ ನನಗೆ ಮಾಡಿಲ್ಲ ಮಾಡಿಲ್ಲ ಅದಿರಬಾರ್ದು ಬೇರೆ ಜನದಲ್ಲಿ ಅವ್ರು ಯಾರು ಮಾಡಲ್ಲ ಅವ್ರು ಒಗ್ಗಟ್ಟಿದ್ದಾರೆ ನಮ್ಮ ಜನದಲ್ಲಿ ಅಯ್ಯೋ ಅವ್ನು ಮಾಡಿಲ್ಲಪ್ಪ ನಾ ಹಂಗಿರ್ಬಾರ್ದು ಯಾರು ಆಗಿದ್ದಾರೆ ಆದರೆ ಯಾರಿಗೂ ಗೊತ್ತಿಲ್ಲ ಅಧ್ಯಕ್ಷ ಅಂದ್ರೆ ನಮ್ಮ ನಮ್ಮ ನಾವು ಪಕ್ಕದಲ್ಲಿ ಅಂತ ಹೇಳ್ಬಿಟ್ಟು ತುಂಬಾ ವಿಶ್ವಾಸದಲ್ಲಿದ್ದೇವೆ ಅದು ಏನೇ ಆಗ್ಲಿ ಯಾವ್ದೇ ಬರ್ಲಿ ನಾವೆಲ್ಲಕ್ಕೂ ಎಷ್ಟನ್ನ ಆಗ್ಲಿ ಏನನ್ನ ಆಗ್ಲಿ ನಾವ್ ಆಗಿರ್ತೀವಿ ಯಾರಿಗೂ ಕೇರ್ ಮಾಡೋದಿಲ್ಲ ನಾವೆಲ್ಲರೂ ಒಂದಾಗಿರ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ನಾವೆಲ್ಲರೂ ಒಂದಾಗಿರ್ಬೇಕು ಎಲ್ಲರೂ ನಾವು ಇವಾಗ ಎಷ್ಟು ಎಲ್ಲ ಜಾತಿಗಳಲ್ಲೂ ಒಂದಾಗಿದ್ದಾರೆ ಅದಕ್ಕೋಸ್ಕರ ಈ ಎರಡು ಜಾತಿ ಸೇರ್ ಒಂದಾಗಿರ್ಬೇಕು ಈ ನಮ್ಗೆ ಏನಾಗ್ಬಿಟ್ಟಿದೆ ಅಂದ್ರೆ ದೊಡ್ಡ ತಾಳಿ ಚಿಕ್ಕ ತಾಳಿ ಅನ್ನೋದೊಂದು ಇದು ಬಂದ್ಬಿಟ್ಟಿದೆ ಅದಕ್ಕೋಸ್ಕರ ಅದೆಲ್ಲ ಬರಬಾರ್ದು ನಾವೆಲ್ಲರೂ ಒಂದಾಗಿರ್ಬೇಕು ನಾವು ಏನ್ ಬೇಕೋ ಸಹಕಾರ ಕೊಡೋಣ ಏನ್ ಬೇಕೋ ಎಲ್ಲ ಏನ್ ಬೇಕೋ ಅವ್ರು ಸಹಾಯ ಮಾಡ್ತೀವಿ ನಮ್ ಕೈಲಾದಷ್ಟು ಅವ್ರು ಮಾಡೋಣ ಎಲ್ರು ನಾವು ಒಂದಾಗಣ ಅಂತ ಹೇಳ್ಬಿಟ್ಟು ನನ್ನ ಅಭಿಪ್ರಾಯ ತಾಳಿ ದೊಡ್ಡ ತಾಳಿ ಏನಿಲ್ಲ